2021 कूड़ा काट कोड़ता है कोरोना 2021 कूड़ा कोरोना हावळी तप्पिदल्ल सद्यक्कंतू तप्पिल्ल मूरने अलिया काट आदरे सद्यक्के अक्टोबर नल्ले बरबहुदु अन्नुवंत लेक्काचार एनित्तु अदरिंद ओंदु गुड न्यूस सिक्किदे 2022 जनवरी बळिक मूरने अले अप्पळिसुव साध्यतेय बग्गे तज्ञरु लेक्काचार हाक्ता इद्दारे अक्टोबर नल्ले मूरने अले आतंकद मध्ये इदु गुड न्यूस कोरोनादिंद कंगेट्टिद्द जनरिगे कोंच रिलाक्स अन्न कोड्ता इदे कोरोना आदरे कोरोनादिंद मुक्ति मात्र इल्ल 2022 कूड़ा हावळियन्ना इडलिदे ई कोरोना अन्नोद्र बग्गे हेळ्ता मूरने अले 2022 के अप्पळिसबहुदु अन्नो अंदाजन्नु कूड़ा तज्ञरु हाक्ता इद्दारे निरीक्षित मट्टदल्ली ಲೆಕ್ಕಾಚಾರಗಳ ಪ್ರಕಾರವಾಗಿ ಕೊರೋನಾ ಏರುಗತಿಯಲ್ಲಿ ಸಾಗ್ತಾ ಇಲ್ಲ ಈಗ ಇಳಿಕೆ ಆಗ್ತಾ ಇರೋದನ್ನು ಕೂಡ ಗಮನಿಸಬಹುದು ಸದ್ಯಕ್ಕಿಲ್ಲ ಕೊರೋನಾ ಮೂರನೇ ಅಲೆ ಅಪಾಯಕಾರಿ ಡೆಲ್ಟಾ ವೈರಸ್ ರೂಪಾಂತರಗೊಂಡ ಲಕ್ಷಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇದರ ಪರಿಣಾಮವಾಗಿ ಸೋಂಕಿನ ಸ್ಫೋಟವಾಗ್ತಾ ಇಲ್ಲ ಬ್ಯಾಲೆನ್ಸ್ ಸ್ಟೇಜ್ಗೆ ಹೋಗ್ತಾ ಇದೆ ನಮ್ಮ ಭಾರತ ಅಪಾಯಕಾರಿ ಡೆಲ್ಟಾ ವೈರಸ್ ಪತ್ತೆ ಆದರೆ ಮಾತ್ರ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಒಂದೊಮ್ಮೆ ಮೂರನೇ ಅಲೆ ತಡವಾಗಿ ಬಂದರೂ ಕೂಡ ಎರಡನೇ ಅಲೆಯಷ್ಟು ಅಪಾಯಕಾರಿ ಆಗಿರಲ್ಲ ಅನ್ನುವಂತಹ ಲೆಕ್ಕಾಚಾರ ಮೊದಲ ಅಲೆ ಹೇಗಿತ್ತು ಎರಡನೇ ಅಲೆ ಅದಕ್ಕಿಂತ ಭಿನ್ನವಾಗಿತ್ತು ಎರಡನೇ ಅಲೆಗಿಂತಲೂ ಕೂಡ ಮೂರನೇ ಅಲೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು ಆದರೆ ಈಗಿನ ಲೆಕ್ಕಾಚಾರದ ಪ್ರಕಾರವಾಗಿ ಒಂದೊಮ್ಮೆ ಮೂರನೇ ಅಲೆ ಬಂದರೂ ಎರಡನೇ ಅಲೆ ರೀತಿಯಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಲ್ಲ ಅನ್ನುವಂತಹ ಲೆಕ್ಕಾಚಾರ ಹೊಸ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿರುವುದನ್ನು ಕೂಡ ಗಮನ ಹರಿಸಬಹುದು ದೈನಂದಿನ ಪ್ರಕರಣಗಳ ಸಂಖ್ಯೆಯಲ್ಲಿ ಸಾವಿರ ಮೀರದಂತೆ ನೋಡಿಕೊಳ್ಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೊಸ ಪ್ರಕರಣಗಳು ಪತ್ತೆಯಾಗ್ತಾ ಇರೋದ್ರಲ್ಲೂ ಕೂಡ ಇಳಿಮುಖ ಕಾಣ್ತಾ ಇದೆ ಇರುವ ಸೋಂಕು ಕೂಡ ಮಾರಣಾಂತಿಕವಲ್ಲ ಸದ್ಯಕ್ಕೆ ಏನು ಸೋಂಕು ಇದೆ ಈಗ ಬರ್ತಾ ಇದೆ ದೈನಂದಿನ ಪ್ರಕರಣಗಳು ಇದು ಬಹಳ ಡೇಂಜರಸ್ ಆಗಿದ್ರೆ ಸಣ್ಣ ನಂಬರ್ ಕೂಡ ಅಪಾಯದ ಮುನ್ಸೂಚನೆಯನ್ನು ತೋರಿಸ್ತಾ ಇತ್ತು ಬಟ್ ಈಗಿರುವಂತ ಸೋಂಕು ಮಾರಣಾಂತಿಕ ಅಲ್ಲ ಆದ ಕಾರಣದಿಂದಾಗಿ ನಾವು ಸ್ವಲ್ಪ ಸೇಫ್ ಅಂತ ಹೇಳಬಹುದಾಗಿದೆ ಬಹುತೇಕ ಮೊದಲ ಹಾಗೂ ಎರಡನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಲ್ಲರೂ ಕೂಡ ಮೊದಲ ಡೋಸ್ ಆಗಿ ಕೆಲವರು ಸೆಕೆಂಡ್ ಡೋಸ್ಗೆ ವೇಟ್ ಮಾಡ್ತಿದ್ದಾರೆ ಇನ್ನು ಕೆಲವರು ಸೆಕೆಂಡ್ ಡೋಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸದ್ಯ ಈಗ ನಮ್ಮ ಜೊತೆಗೆ ತಜ್ಞರು ಇದ್ದಾರೆ ಈ ಬಗ್ಗೆ ಮಾತನಾಡಿಸೋಣ ಅವ್ರನ್ನ ಕೋವಿಡ್ ಎಕ್ಸ್ಪರ್ಟ್ ಕಮಿಟಿಯ ಸದಸ್ಯರು ಸೀನಿಯರ್ ಫಿಸಿಷಿಯನ್ ಡಾಕ್ಟರ್ ಜಿ ಬಿ ಸತ್ತೂರ್ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕೇಳಿಸುತ್ತಾ ದಿವ್ಯಾ ಅವರೇ ಮಾತಾಡೋದು ಓ ಆರಾಮ ಕೇಳಿಸ್ತಾ ಇದೆ ಡಾಕ್ಟರ್ ಹೇಗಿದ್ದೀರಿ Fine, thank you. All right. Nice to have dialogues with you. So nice of you, doctor. Sir, doctor, ಈಗ ಈ ಮೂರನೇ ಅಲೆ ನಿರೀಕ್ಷಿತ ಮಟ್ಟಕ್ಕೆ ಬರ್ತಾ ಇಲ್ಲ ಕಾರಣ ಏನಿರಬಹುದು ಅಂತ ಹೇಳ್ತೀರಿ ಅಂಡ್ ಆಫ್ ಕೋರ್ಸ್ ಬರದೇ ಇರೋದೇ ನಮಗೆಲ್ಲರಿಗೂ ಖುಷಿ ಸಮಾಧಾನ ಅದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಬಹುದು ಈಗ ತಾವು ಎರಡು ನಿಮಿಷ ಹಿಂದೆ ತಮ್ಮ ಅನಾಲಿಸಿಸ್ ಕೇಳಿದ್ದೀವಿ ಅವರೇ ಐ ತಿಂಕ್ ತಾವು ಈಗ ಸರಿಯಾಗಿನೇ ಅನಲೈಸ್ ಮಾಡಿದ್ದೀರಿ ಆದರೆ ಒಂದು ಎರಡು ಮೂರು ವಿಷಯಗಳನ್ನ ನಾವು ಗಮನಿಸಬೇಕಾಗ್ತದೆ ಒಂದೇತು ಥರ್ಡ್ ವೇವ್ ಬರುತ್ತಾ ಬರುತ್ತೆ 100% ಬರುತ್ತಾ 100% ಬರುತ್ತೆ ಈಗ ನಾವು ತಮ್ಮ ಇಂಟರ್ವ್ಯೂದಲ್ಲಿ ಬೇರೆ ಟಿವಿಗಳಲ್ಲಿ ಕೂಡ ನಾವು ಜೂನ್ ಜುಲೈದಲ್ಲಿ ಆಗಸ್ಟ್ ಮಿಡ್ಲ್ ಅಲ್ಲಿ ನಮ್ಮಲ್ಲಿ ನಾವು 180ರಷ್ಟು ಎಕ್ಸ್ಪರ್ಟ್ಸ್ ಆಗಸ್ಟ್ ಮಿಡ್ಲ್ಗೆ ಪೀಕ್ ಆಗ್ತದೆ ಅಂತ ಹೇಳಿದ್ವಿ ನಾವೆಲ್ಲರೂ ಆದ್ರೆ ಸುದೈವ ವಶಾತ್ ಅದು ಸುಳ್ಳಾಗಿದೆ ಅದು ಉತ್ತಮವಾದಂತ ಸಂಗತಿ ಮತ್ತಂದ್ರೆ ನಿಮಗೆ ಯಾಕೆ ಸುಳ್ಳು ಪ್ರೆಡಿಕ್ಟ್ ಆಗ್ತಾವೆ ಅನ್ನುವಂಥದ್ದು ಒಂದು ಪ್ರಶ್ನೆ ಜನರಲ್ಲಿ ಕಾಡುತ್ತದೆ ಯಾಕಂದ್ರೆ ನಾವು ಫಾಲೋ ಮಾಡೋದು ಮ್ಯಾಥಮೆಟಿಕಲ್ ಮಾಡ್ಯೂಲ್ ಈ ಮ್ಯಾಥಮೆಟಿಕಲ್ ಮಾಡ್ಯೂಲ್ ಏನಿದೆ 2+2=4 ಇನ್ನು ಮ್ಯಾಥಮೆಟಿಕಲ್ ಮಾಡ್ಯೂಲ್ ನಾವು ಯಾಕೆ ಫಾಲೋ ಮಾಡ್ತೇವೆ ಅಂದ್ರೆ 100ಕ್ಕೆ 90ರಲ್ಲಿ ಆ ಮ್ಯಾಥಮೆಟಿಕಲ್ ಮಾಡ್ಯೂಲ್ ಕರೆಕ್ಟ್ ಆಗುತ್ತೆ ಮ್ಯಾಥಮೆಟಿಕಲ್ ಮಾಡ್ಯೂಲ್ ಅಂದ್ರೆ ಏನು ಎರಡನೇ ವೇವ್ ಮೇದಲ್ಲಿ ಪೀಕ್ ಆಯ್ತು ಫಾರ್ ಎಕ್ಸಾಂಪಲ್ ಮೇ 7th ಸುಮಾರು ಆಫ್ಟರ್ ದಟ್ ಟಿಲ್ ಜೂನ್ ಸೊ ನಾವೇನಂತೇವಿ ಇನ್ನು 90 ದಿವಸಕ್ಕೆ ಥರ್ಡ್ ವೇವ್ ಬರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರುತ್ತೆ ಅರೌಂಡ್ ನವೆಂಬರ್ ಪೀಕ್ ಆಗ್ತದೆ ಅಂತ ನಾವು ಇದು ಮ್ಯಾಥಮೆಟಿಕಲ್ ಮಾಡ್ಯೂಲ್ ಮೇಲೆ ನಾವು ಗೆಸ್ ಮಾಡ್ತೇವೆ ಅಥವಾ ಗೆಸ್ ಅನ್ನೋಕ್ಕಿಂತ ಮ್ಯಾಥಮೆಟಿಕಲ್ ಮಾಡ್ಯೂಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಆದರೆ ಅದು ಎಷ್ಟೋ ಸಾರಿ ಸುದೈವ ವಶಾತ್ ಸುಳ್ಳಾಗತ್ತೆ ಸೊ ಆ ರೀತಿಯಾಗಿ ಥರ್ಡ್ ವೇವ್ ನಮಗೆ ಸ್ಟೀರಿಯಸ್ ಆಗಿ ತಾವು ಹೇಳಿದ ಹಾಗೆ ಕಂಡಿಲ್ಲ ಪಾಯಿಂಟ್ ನಂಬರ್ 1 ಆದರೆ ಕೇರಳದಲ್ಲಿ 30,000 ಕೇಸುಗಳು ಮೊನ್ನೆ ಮೊನ್ನೆವರೆಗೆ ಇದ್ದದ್ದು ಪರ್ಟಿಕ್ಯುಲರ್ ಪಾಕೆಟ್ ಅಲ್ಲಿ ಥರ್ಡ್ ವೇವ್ ಕಾಣಿಸಿಕೊಂಡತಾ ಅದು ನಿಜವಾದ ಥರ್ಡ್ ವೇವಾ ಇದು ಮಿಲಿಯನ್ ಡಾಲರ್ ಕ್ವೆಶ್ಚನ್
ಸೆಕೆಂಡ್ ವೇವ್ ಕಂಟಿನ್ಯೂ ಆಯ್ತು ಅನ್ನೋಕ್ಕಿಂತ ಕೇರಳದಲ್ಲಿ ಸ್ವಲ್ಪ ದಿವಸ ಕೇಸ್ ಬಹಳ ಕಡಿಮೆ ಆಗಿತ್ತು ತಮಗೆ ಗೊತ್ತುಂಟು. ಆಮೇಲೆ ಒಮ್ಮಿಗಿಲೆ 30,000 ಭಾರತದಲ್ಲಿ ಹೆಚ್ಚಾದಂತಹ 100,000 ಆಡಲ್ಲಿ 70% ಕೇಸ್ ಬಂದದ್ದು ಕೇರಳದಿಂದ. ಸೊ ನನ್ನ ಪ್ರಕಾರ ಕೆಲವು ಪಾಕೆಟ್ಸ್ ಅಲ್ಲಿ ಈವನ್ ಮಹಾರಾಷ್ಟ್ರದಲ್ಲಿ ಕೂಡ ಥರ್ಡ್ ವೇವ್ ಇತ್ತು, ಥರ್ಡ್ ವೇವ್ ಇನ್ನೂ ಕೂಡ ಇದೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಇದೆ. ಕರ್ನಾಟಕದಲ್ಲಿ ಕಾಣಿಕೊಳ್ಳಬಹುದಾ? ಕಾಣ್ಕೋಬಹುದು, ಆದರೆ ಬಹಳ ತೀವ್ರತೆ ಕಡಿಮೆಯಾಗಿ ಕಾಣ್ಕೊಳ್ಳುತ್ತದೆ ಅನ್ನುವಂತಹದ್ದು ಒಂದು ನಮ್ದು ಸಮೀಕ್ಷೆ ಪ್ರಕಾರ ಅನಿಸ್ತದೆ. ಡಾಕ್ಟರ್, ಈ ಫಸ್ಟ್ ಸ್ಟೇಜ್ ನ ನಾವು ನೋಡಿದಾಗ ಅಷ್ಟೊಂದು ಸಾವು ನೋವಾಗ್ಲಿಲ್ಲ, ಆಮೇಲೆ ತುಂಬಾ ಜನ ಅಲರ್ಟ್ ಆಗಿದ್ರು ಸಹ. ಆದರೆ ಈ ಸೆಕೆಂಡ್ ಸ್ಟೇಜ್ ಬಂದಾಗ ಎರಡನೇ ಹಂತದಲ್ಲಂತೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗೋಯ್ತು, ಇನ್ನಷ್ಟು ಭಯ ಹೆಚ್ಚು ಮಾಡ್ತು, ಕೊರೋನಾ ಬಗ್ಗೆ ಒಂದಷ್ಟು ಅಲರ್ಟ್ನೆಸ್ ನನ್ನ ಮೂಡಿಸ್ತು. ಈ ಮೂರನೇ ಅಲೆ ಬಗ್ಗೆ ಆ ರೀತಿ ಕಾಣಿಸ್ತಾ ಇಲ್ಲ, ಜನರಲ್ಲೂ ಕೂಡ ಸಹಜವಾಗಿ ಕೊರೋನಾ ಇಲ್ಲ ಅನ್ನುವಿಕೆಯ ಭಾವನೆ ಹೆಚ್ಚು ಆಗ್ತಾ ಇದೆ, ಇದು ಏನಾಗಬಹುದು ಮುಂದೆ? ಕರೆಕ್ಟ್, ಇದು ಜನರಲ್ಲಿ ಒಂದು ತರದ್ದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಕೋವಿಡ್ ಫಟೀಗ್ ಅಂತ ಏನಿತ್ತು ನಡುವೆ, ಸ್ವಲ್ಪ ಸೆಕೆಂಡ್ ವೇವ್ ಎಂಡೆಂಡಿಗೆ ಜೂನ್ ಎಂಡಿಗೆ ಜುಲೈ ಫಸ್ಟ್ ವೀಕಲ್ಲಿ ಜನ ಇಷ್ಟು ಬೋರ್ ಆದರು, ಮಹಾಬಲೇಶ್ವರಕ್ಕೋ ಮತ್ತೆ ಅಲ್ಲಿಗೋ ಕಾಶ್ಮೀರಕ್ಕೋ ಸಾವಿರಾರು 10,000 ಜನರು ನುಗ್ಗಿದ್ರಂತ ಸ್ಥಳಗಳಲ್ಲಿ, ಆಗ ಬಹಳ ಹೆದರಿಕೆ ಇತ್ತು ಇದೆಲ್ಲ ಥರ್ಡ್ ವೇವ್ ಸ್ಟಾರ್ಟ್ ಆಗತ್ತಾ ಅಂತ. ಫಾರ್ಚುನೇಟ್ಲಿ ಆಗಲ್ಲ. ಇದಕ್ಕೆ ಎರಡು ಮೂರು ಕಾರಣ. ಒಂದು, ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟಿದೆ ನಮ್ಮಲ್ಲಿ. ಮಕ್ಕಳಿಗೆ ತಂದೆ ತಾಯಿಗೆ ಬಂದಿದ್ರೆ, ನೇಬರ್ಸಿಗೆ ಬಂದಿದ್ರೆ, ಮಕ್ಕಳು ಅಲ್ಲಿ ಹೋಗಿ ಆಟ ಎಲ್ಲರ ಜೊತೆ ಮಿಕ್ಸ್ ಆಗೋದು, ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟಿದೆ. ಮಕ್ಕಳಲ್ಲಿ ಸೀರಿಯಸ್ ಆಗ್ತದೆ ಅಂತಕ್ಕಂಥದ್ದು ಒಂದು ಏನು ಎಲ್ಲಿಯೋ ಹುಟ್ಟಿಕೊಂಡಿತ್ತು ಈ ಕಾನ್ಸೆಪ್ಟ್. ಅದರಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ನಮ್ಮಂಥವ್ರು ಅದನ್ನ ಬ್ಯಾಕ್ ಮಾಡಲಿಲ್ಲ, ಕೆಲವರಷ್ಟೇ ಬ್ಯಾಕ್ ಮಾಡಿದ್ರು. ಸೊ ಅದು ನಮ್ದು ಸರಿಯಾಗಿದೆ. ಮಕ್ಕಳಲ್ಲಿ ಬಂದ್ರೂ ಕೂಡ ಥರ್ಡ್ ವೇವ್ ಉದಾಹರಣೆಗೆ ಸಾವು ನೋವುಗಳು ಅತಿ ಕಡಿಮೆ ಇಲ್ಲ ಅಂದ್ರೂ ಏನ್ ತಪ್ಪಿಲ್ಲ. ಬೇರೆ ಕೋಮಾರ್ಬಿಡ್ ಕಂಡೀಷನ್, ಕಂಜನೈಟಲ್ ಹಾರ್ಟ್ ಡಿಸೀಸ್ ಇದೆ ಮಗುವಿಗೆ, ಕೋವಿಡ್ ಆಗಿದೆ ಅಂದ್ರೆ ಸ್ವಲ್ಪ ಪ್ರಾಣಕ್ಕೆ ಅಪಾಯ ಬರಬಹುದು, ವಿನಃ ಒಂದು ಸಾಮಾನ್ಯ ಫ್ಲೂನಂತೆ ಪಾಸ್ ಆಗಿ ಹೋಗ್ಬಿಡುತ್ತೆ ಥರ್ಡ್ ವೇವ್ ಮಕ್ಕಳಲ್ಲಿ. ಸೊ ಅದು ಕಾಳಜಿ ಮಾಡೋ ಕಾರಣ ಇಲ್ಲ. ಇನ್ನು ವ್ಯಾಕ್ಸಿನ್ ಆಲ್ಮೋಸ್ಟ್ 70% ಒಂದು ವ್ಯಾಕ್ಸಿನ್ ತಗೊಂಡಿದ್ದೇವೆ, ಎರಡು ವ್ಯಾಕ್ಸಿನ್ ಬಹಳ ಜನಕ್ಕೆ ಮುಟ್ಟಿದೆ. ಸೊ ವ್ಯಾಕ್ಸಿನ್ ನಿಂದ ಬರತಕ್ಕಂತಹ ಇಮ್ಯುನಿಟಿ, ಬಿ ಸೆಲ್ ಇಮ್ಯುನಿಟಿ, ಟಿ ಸೆಲ್ ಇಮ್ಯುನಿಟಿ, ಹ್ಯೂಮರಲ್ ಇಮ್ಯುನಿಟಿ, ಸೆಲ್ಯುಲರ್ ಇಮ್ಯುನಿಟಿ, ಹರ್ಡ್ ಇಮ್ಯುನಿಟಿ, ಎಷ್ಟು ರೀತಿಯಿಂದ ನಾವು ಪ್ರೊಟೆಕ್ಟ್ ಆಗಿದ್ದೇವೆ ವೈರಸ್ನಿಂದ. ಹೀಗಾಗಿ ಥರ್ಡ್ ವೇವ್ ಬಂದ್ರೂ ಕೂಡ ಅತಿ ಕಡಿಮೆ ಪ್ರಮಾಣದ ಸಿವಿಯರಿಟಿ ತೋರಿಸುತ್ತೆ. ICU ಅಡ್ಮಿಷನ್ ಸಿವಿಯರಿಟಿ, ARDS, ರೆಸ್ಪಿರೇಟರಿ ಫೇಲ್ಯೂರ್, ಗೋಯಿಂಗ್ ಆನ್ ವೆಂಟಿಲೇಟರ್, ಹೈ ಡೆತ್ ರೇಟ್, ಇವೆಲ್ಲನೂ ಬಹಳ ಕಡಿಮೆ ಆಗುವಂತಹ ಒಂದು ಲಕ್ಷಣ ಇದೆ. ಆಮೇಲೆ ಈ ಕೋವಿಡ್ ವೇರಿಯಂಟ್ ಏನಿದೆ, ಡೆಲ್ಟಾ ಏನಿದೆ, ಇದು ಕೂಡ ತನ್ನ ತ್ರಾಣವನ್ನು ಕಳ್ಕೊಳ್ತಾ ಇದೆ. ಇದು ಒಂದು ನಮಗೆ ಬಹಳ ಗುಡ್ ನ್ಯೂಸ್. ಬಂದಾಗ ಏನು ಒಂದು ವಿರುಲೆನ್ಸ್ ಇತ್ತು, ಇದು ಹೇಗೆ ಸಿಂಹ ತನ್ನ ಯೌವನದಲ್ಲಿ ಯಾರು ಬೇಕೋ ಅವ್ರನ್ನ ಹೆದರಿಸ್ತದೆ, ಆದ್ರೆ ಅದೇ ಮುದಿ ಸಿಂಹ ಬಹಳ ಗಣನೀಯ, ಬಹಳ ಒಂಥರ ಅತಿ ಇದರ ಪರಿಸ್ಥಿತಿಯಲ್ಲಿ ಸಾಯ್ತದೆ. ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ, ಏನ್ ಕೇರ್ ಇಲ್ಲದೆ ಸಾಯ್ತದೆ, ಇದೇ ಸಿಂಹನ ಅನಿಸ್ತದೆ. ಹಾಗೆ ಆಗಿದೆ ಕೋವಿಡ್ ಪರಿಸ್ಥಿತಿ, ಐ ಮೀನ್ ಇದರದ್ದು ವೇರಿಯಂಟ್ ಪರಿಸ್ಥಿತಿ. ಸೊ ಮ್ಯುಟೇಷನ್ ಇಲ್ಲ, ಹೀಗಾಗಿ ಡೆಲ್ಟಾ ವೇರಿಯಂಟ್ ಮ್ಯುಟೇಷನ್ ಆಗದೆ ಹೋದ್ರೆ ಅಥವಾ ಆದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆಗತ್ತೆ. ಈ ಆಂಟಿಬಾಡಿ ಎಸ್ಕೇಪ್ ಆಗುವುದಿಲ್ಲ, ನಮ್ಮ ಕೊಟ್ಟಿರ್ತಕ್ಕಂತ ಆಂಟಿಬಾಡಿ ಇಫೆಕ್ಟಿವ್ ಇವೆ. ಕೋವ್ಯಾಕ್ಸಿನ್ ಇಫೆಕ್ಟಿವಿಟಿ ಕೋವಿಶೀಲ್ಡ್ ಕಿಂತ ಕಡಿಮೆ ಇದೆ, ಆದರೂ ಕೂಡ ನಮ್ಮಲ್ಲಿ mRNAಕ್ಕಿಂತ ಎರಡೂ ಕಡಿಮೆ ಇದೆ. mRNA ಫೈಜರ್ ಮತ್ತು ಮಾಡರ್ನಾ ಏನದೆ ಅವ್ರಿಗಿಂತ ನಮ್ಗೆ ಎರಡೂ ಕಡಿಮೆ ಇದೆ. ಇಷ್ಟಾದ್ರೂ ಕೂಡ ನಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ. ಮತ್ತು ಭಾರತೀಯರಲ್ಲಿ ಯಾವಾಗಿಂದನೂ ಗ್ಯಾಸ್ಟ್ರೋ ಎಂಟ್ರೈಟಿಸ್, ಡಯರಿಯಾಸ್, ವೈರಲ್ ಇನ್ಫೆಕ್ಷನ್, ಅನ್ಕ್ಲೀನ್ ಸರೌಂಡಿಂಗ್ಸ್, ಹೀಗಾಗಿ ಅನ್ಕ್ಲೀನ್ ಹೈಪೋಥಿಸ್ ಅಂತೂ ಹೊಂಟಿತ್ತು ನಡುವೆ. ಮುಂಚೆ ಮುಂಚೆ ಫಸ್ಟ್ ವೇವ್ ದಲ್ಲಿ ನಾವು ಅಷ್ಟು ಚೆನ್ನಾಗಿ ಸ್ವಚ್ಛ ಇರಲ್ಲ ಅಂತ ತಿಳ್ಕೊಂಡು ನಮಗೆ ರೆಸಿಸ್ಟೆನ್ಸ್ ಬಂದಿದೆಯಾ ಅನ್ನುವಂತಹದ್ದು. ಅದೇನೇ ಇದ್ರು ಥರ್ಡ್ ವೇವ್ ಅಲ್ಲಿ ನಮಗೆ ಪ್ರೊಟೆಕ್ಷನ್ ಸಾಕಷ್ಟಿದೆ.